ಹಾಯ್, ನಾನು ನಿಮ್ಮ ಶಾಲಿನಿ. ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾನೇ ಟೇಸ್ಟಿ ಆಗಿರುವಂತಹ ಒಂದು ಸ್ವೀಟ್ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಯಾರು ಬೇಕಾದ್ರೂ ಈ ಸ್ವೀಟ್ ಅನ್ನ ಮಾಡಬಹುದು, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಬ್ಬಗಳಲ್ಲೂ ಸಹ ಇದನ್ನ ಮಾಡ್ಕೋಬಹುದು. ಬನ್ನಿ ನೋಡೋಣ ಯಾವ ರೀತಿಯಾಗಿ ಮಾಡೋದು ಅಂತ. ಮೊದಲಿಗೆ ನಾನಿಲ್ಲಿ ಒಂದು ಕ್ರೀಮ್ ಬಿಸ್ಕೆಟ್ ಅನ್ನ ತಗೊಂತ ಇದ್ದೀನಿ. ನಿಮ್ಗೆ ಯಾವ ಕ್ರೀಮ್ ಬಿಸ್ಕೆಟ್ ಬೇಕೋ ಆ ಕ್ರೀಮ್ ಬಿಸ್ಕೆಟ್ ಅನ್ನ ತಗೋಬಹುದು. ಇದೇ ಕ್ರೀಮ್ ಬಿಸ್ಕೆಟ್ ಅನ್ನ ತಗೋಬೇಕು ಅಂತ ಏನಿಲ್ಲ, ಮತ್ತೆ ನೀವು ಯಾವುದೇ ಫ್ಲೇವರ್ ಆದ್ರೂ ತಗೋಬಹುದು. ನಂತರ ಕ್ರೀಮ್ ಬಿಸ್ಕೆಟ್ ಅನ್ನೆಲ್ಲ ಪೀಸ್ ಮಾಡಿ ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂತ ಇದ್ದೀನಿ. ಈಗ ಇದನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಇದನ್ನ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ. ನಂತರ ಇದಕ್ಕೆ ನಾನು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ ಅನ್ನ ಹಾಕೊಂತ ಇದ್ದೀನಿ. ನಿಮ್ಗೆ ಬೇಕಾದ್ರೆ ಇಲ್ಲಿ ಮಿಕ್ಸ್ಡ್ ಡ್ರೈ ಫ್ರೂಟ್ಸ್ ಅನ್ನಾದ್ರೂ ಹಾಕೋಬಹುದು, ಇಲ್ಲ ನಿಮ್ಗೆ ಒಂದೇ ತರ ಡ್ರೈ ಫ್ರೂಟ್ ಇಷ್ಟ ಅಂದ್ರೆ ಒಂದೇನಾದ್ರೂ ಹಾಕೋಬಹುದು. ನಾನಿಲ್ಲಿ ಬಾದಾಮಿ ಮತ್ತು ಗುಡಬಿಯನ್ನ ಸಣ್ಣದಾಗಿ ಚಾಪ್ ಮಾಡಿ ಹಾಕಿದ್ದೀನಿ. ಈಗ ಇದಕ್ಕೆ ನಾನು ಈಗಾಗಲೇ ಕಾಯಿಸಿ ಆರಿಸ್ಕೊಂಡಿರುವಂತಹ ಹಾಲನ್ನ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಹಾಕೊಂತ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ಕೋಬೇಕಾಗುತ್ತೆ. ಒಂದೇ ಸರಿ ತುಂಬಾ ಹಾಲನ್ನ ಹಾಕಕ್ ಹೋಗ್ಬಿಡಿ, ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೋಡ್ಕೊಂತ ಹಾಲನ್ನ ಹಾಕೊಂಡು ಕಲಸ್ಕೊಳ್ಳಿ. ಇನ್ನು ನಮ್ಮ ಚಾನಲನ್ನ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ನಮಗೆ ಸಪೋರ್ಟ್ ಮಾಡಿ. ಈಗ ಅದು ರೆಡಿ ಆಯಿತು. ಈಗ ನಾನು ಮತ್ತೊಂದು ಬಿಸ್ಕೆಟ್ ಪ್ಯಾಕೆಟನ್ನು ತೊಗೊಳ್ತಾ ಇದ್ದೀನಿ. ಇಲ್ಲಿ ನಾನು ಮಾರಿ ಲೈಟ್ ಬಿಸ್ಕೆಟನ್ನು ತೊಗೊಂಡಿದ್ದೀನಿ. ಈಗ ಇದನ್ನು ಸಹ ಸಣ್ಣ ಸಣ್ಣ ಪೀಸಸ್ ಮಾಡ್ಕೊತ ಇದ್ದೀನಿ. ಈಗ ಇದನ್ನು ಸಹ ಅದೇ ಮಿಕ್ಸಿ ಜಾರಲ್ಲಿ ಹಾಕಿ ನಂತರ ಇದಕ್ಕೆ ನಾನು ಒಂದು 2-3 ಸ್ಪೂನ್ ಅಷ್ಟು ಸಕ್ಕರೆಯನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು 1/2 ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ ಅನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಇದನ್ನು ಸಹ ಮತ್ತೊಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈಗ ಇದಕ್ಕೂ ಸಹ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಹಾಕೊಂತ ಕಲಸ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಈಗ 2 ರೀತಿಯಾದಂತಹ ಹಿಟ್ಟು ರೆಡಿ ಆಗಿದೆ, ಒಂದು ಚಾಕ್ಲೇಟು, ಒಂದು ನಾರ್ಮಲ್ ಬಿಸ್ಕೆಟ್. ಇದು ಈಗ ಇದನ್ನ ಈ ರೀತಿಯಾಗಿ ತೋರಿಸ್ತಾ ಇರೋ ರೀತಿಯಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ಳಿ. ನೀವು ಚಾಕ್ಲೇಟ್ ಏನಿರುತ್ತಲ್ಲ ಅದನ್ನ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೋಬೇಕಾಗುತ್ತೆ. ನಂತರ ಈ ಮಾರಿಗೋಲ್ಡ್ ಬಿಸ್ಕೆಟ್ ಪೌಡರ್ ಏನಿರ್ತಲ್ಲ ಅದನ್ನ ಸ್ವಲ್ಪ ದೊಡ್ಡ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೊಳ್ಳಿ. ಎರಡನ್ನು ಸೇಮ್ ಕ್ವಾಂಟಿಟಿಯಲ್ಲಿ ಉಂಡೆಗಳನ್ನ ಮಾಡಿಕೊಂಡು ಕೈಯಲ್ಲೇ ಈ ರೀತಿಯಾಗಿ ನೀವು ಮೋದಕ ಎಲ್ಲ ಮಾಡ್ತೀರಲ್ಲ ಆ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ. ಈಗ ಒಳಗಡೆ ಚಾಕ್ಲೇಟ್ ಏನಿರುತ್ತಲ್ಲ ಉಂಡೆ ಅದನ್ನ ಇಡಬೇಕಾಗುತ್ತೆ. ಇಟ್ಟು ಈ ರೀತಿಯಾಗಿ ಒಮ್ಮೆ ರೋಲ್ ಮಾಡಿ ಒಂದು ಶೇಪ್ ಅನ್ನ ಕೊಡ್ಕೋಬೇಕಾಗುತ್ತೆ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಅನ್ನ ಕೊಡ್ಬೋದು. ನಾನಿಲ್ಲಿ ಜಸ್ಟ್ ಒಂದು ಸ್ಕ್ವಯರ್ ಶೇಪ್ ಅನ್ನ ಕೊಟ್ಟಿದ್ದೀನಿ ಅಷ್ಟೇ. ಇದೇ ರೀತಿಯಾಗಿ ಎಲ್ಲವನ್ನು ಸಹ ಮಾಡ್ಕೊತ ಇದ್ದೀನಿ. ಬರೀ ಬಿಸ್ಕೆಟ್ ತಿನ್ನಕ್ಕೆ ಬೇಜಾರಾಗುತ್ತೆ, ಆದ್ರೆ ಈ ರೀತಿಯಾಗಿ ಒಮ್ಮೆ ಒಂದು ಸ್ವೀಟ್ ತರ ಮಾಡಿ ತಿನ್ನೋದ್ರಿಂದ ನಿಮ್ಗೆ ಈ ಬೇಕರಿಲೆಲ್ಲ ಸಿಗುತ್ತಲ್ಲ ಅದೇ ರೀತಿಯಾದಂತಹ ಸ್ವೀಟ್ ಅನ್ಸುತ್ತೆ ನಿಮ್ಗೆ ತಿನ್ನೋದಕ್ಕೆ. ಈ ರೀತಿಯಾಗಿ ಎಲ್ಲ ಉಂಡೆಗಳನ್ನ ಮಾಡಿ ಈ ರೀತಿಯಾಗಿ ಆದ್ರೆ ಸರ್ವ್ ಮಾಡ್ಕೋಬಹುದು, ಇಲ್ಲ ನೀವು ಈ ರೀತಿಯಾಗಿ ಕಟ್ ಮಾಡಿ ಸಹ ಸರ್ವ್ ಮಾಡಬಹುದು. ಇದೇ ರೀತಿಯಾಗಿ ನಾನು ಎಲ್ಲವನ್ನು ಸಹ ಕಟ್ ಮಾಡ್ಕೊತ ಇದ್ದೀನಿ. ಬಹಳನೇ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ ನೋಡಿ, ಸಖತ್ ಇಷ್ಟಪಡ್ತೀರಾ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.